ನನಗೆ ಮೊದಲೇ ಗೊತ್ತಿತ್ತು ನನಗ್ ಕಾಯ್ದೆ ಕಾದಿರ್ತಾರೆ ಅಂತ ಇರ್ಲಿ ನನ್ ಯಾರು ನನ್ನ ಎಂಟಿ ಕಡೆಯವ್ರು ಯಾರು ಅಂತ ಈಗ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಓಕೆನಾ ಈಗ ನಾನೊಂದಷ್ಟು ಮಿಮಿಕ್ರಿ ಮಾಡ್ತೀನಿ ಅದ ಯಾರು ಅಂತ ಕಂಡಿಡಿಬೇಕು ಓಕೆನಾ ಚಾಲೆಂಜ್ ಸಣ್ಣ ಟಾಸ್ಕ್ ಓಕೆನಾ ಯಾರು ಕಂಡಿತಾರೋ ಅವ್ರಿಗೆ ನನ್ ಕಡೆಯಿಂದ ಐದು ಸಾವಿರ ರೂಪಾಯಿ ನಗದು ಬಹುಮಾನ ನಮ್ ತಾಯಣೆ ಕೊಡಲ್ಲ ಸುಮ್ನೆ ಹೇಳಿದೆ ಅಷ್ಟೇ ದೇವ್ ನಡೆ ಕೊಡ ಕೊಡ್ಬೋದಾಗಿತ್ತು ಆದ್ರೆ ಫೋನ್ ಪೇ ಕ್ಯಾಶ್ ಎರಡೂ ಪ್ರಾಬ್ಲಮ್ ಇದೆ ಅಲ್ಲೋಡಿ ಅವರು ಕೊಡಿ ಕೊಡಿ ಆ ಬೇಕಾ ಇರ್ಲಿ ಪಾಪ ನೀವೆಲ್ಲಿ ನೀವೆಲ್ರು ಕೇಳಲ್ಲ ನನಗೆ ಬೇಕಾದ್ರು ಕೊಟ್ಟು ಕಳಿಸ್ತೀರಾ ನನಗೆ ಕೊಡ್ತೀರಾ ಇದು ಇದು ಪ್ರೀತಿ ಆ ಕಡೆ ಉಸಿರೇ ಇಲ್ಲ ಈ ಕಡೆ ಒಂದು ಎರಡು ಜನ ಹೂ ಅಂದ್ರು ಆ ಕಡೆ ಉಸಿರೇ ಇಲ್ಲ ಇರ್ಲಿ ಓಕೆ ಸ್ಟಾರ್ಟ್ ಮಾಡೋಣ ಇದು ಯಾರ್ದು ಅಂತ ಕಂಡಿಡ್ಬೇಕು ಹಾ ಶಿವನೇ ಜಂಬು ಲಿಂಗ್ ಇದೇ ಇಲ್ಲ ಇದು ಈ ಪಾಟಿ ಜನ ಬಂದು ಕೊಂದ್ಕಟ್ಟವ್ರಿ ಶಿವನೇ ಹರಿಕೇಶ್ವರ ಟಿವಿ ಫೈವ್ ನ ಮಹಾಮೇಳ ಅಂದ್ರೆ ಸಾಮಾನ್ಯನಪ್ಪ ಅದಕ್ಕೆ ಇಷ್ಟೊಂದು ಜನ ಬಂದು ಸೇರಿಕೆಂಬುಟ್ಟವ್ರಿ ಮಹಾಮೇಳದಲ್ಲಿ ಏನೇನ್ ತಿಂದ್ರಪ್ಪ ಶಿವನೇ ಜಂಬುಲಿಂಗ ಏನಂತೀಯ ಶಿವಾ ನಾನ್ ಕೇಳ್ದಾರ ಹೇಳ್ಬೇಕು ಒಬ್ರಿಗೊಬ್ರು ಹೇಳ್ಕೊಡಂಗಿಲ್ಲ ಆಯ್ತಾ ಸರ್ ಯಾರ್ದು ಸರ್ ಹೇಳಿ ಒಂದ್ ನಿಮಿಷ ನೀವ್ ಹೇಳಂಗಿಲ್ಲ ಕುಂತ್ಕಳಿ ಯಾರ್ದು ಹ ಮಹೇಂದ್ರ ವರ್ಮ ವೀರೇಂದ್ರ ಗೋಪಾಲ್ ಸರ್ ನಿಮ್ಮ ಮನೆಯವ್ರ ಏನ್ ಬಂದವ್ರ ಕುಂತ್ಕಳಿ ಹಂಗಾರ ಸಾಕ ಭಾರಿ ಚೆನ್ನಾಗಿ ಕಣ್ಣು ಹಿಡಿದ್ರು ಅಮ್ಮ ಯಾರ್ದು ಹಾ ಥ್ಯಾಂಕ್ ಯು ಸರ್ ಆದರೂ ಅಜ್ಜಿ ಯಾರದು ಅಮ್ಮ ಸೂಪರ್ ಈ ಅಮ್ಮಂಗೋಸ್ಕರ ಇನ್ನೊಂದು ಇದ್ಯಾರದು ಅಂತ ಕಂಡಿಡಿಬೇಕು ಕಂಡು ಹಿಡೀತೀರಾ ಪಕ್ಕನಾ ಅಯ್ಯಯ್ಯ ಎತ್ತ ಶೋರಿ ಎತ್ತು ಸುರಿ ಬಂದು ಬಿಟ್ರಾ ಬಂದ್ಬಿಟ್ರು ಹಾಂ ಅದು ಪ್ಯಾಟಿ ಹೇಗೆ ಹಾಕಿರು ಬಂದು ಬಿಟ್ರಾ ಬಟ್ ಬಿಡ್ತೇವ್ವ ಬಿಟ್ಬಿಡ್ತೇವ್ವ ಇವಾಗ ಕಣ್ಣು ಸಕಲ ಆ ಚೌರಿ ಅಂದ್ರೆ ಸುಮ್ಕೆನಾ ಅಯ್ಯಯ್ಯ ಟಿವಿ ಫೈ ಮಹಾ ಮೇಳದಲ್ಲಿ ಏನೇನೆಲ್ಲ ಸೇಕ್ತಾ ತಗೊಂಡು ಹೋಗ್ರು ತಗೊಂಡು ಹೋಗಿ ಎತ್ತ ಚೋರಿ ಎತ್ತೋ ಚೋರಿ ಹಾಕಬಹುದಾ ಒಂದ್ ನಿಮಿಷ ಇದು ಅಂತ ಸುಮ್ಕಿರಿ ಮೈಕ್ ನಾನು ಒಂದು ನಿಮಿಷ ಅಮ್ಮ ಗೊತ್ತಾ ಪಕ್ಕನ ಮೇಡಮ್ ನೀವು ಅಲ್ಲೋಗಿ ಮೇಡಮ್ ಅಲ್ಲಿ ಈಗ ಮೇಡಮ್ ಈಗ ಎಲ್ರಿಗೂ ಕೇಳ್ತಾರೆ ಕೊಡಿ ಮೇಡಮ್ ಅವ್ರಿಗೆ ಫೋನ್ ಮೈಕ್ ಮೈಕ್ ಸರಿ ಸರಿ ಫೋನ್ ಅಂತ ಮೈಕ್ ಕೊಡಿ 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 ಸರಿ ಇಟ್ಕಡೆ ಯಾರದುಸಡಿಯಾ ನೋ ಐಡಿಯಾ ಇವ್ರ ಐಡಿಯಾ ಸಿಮ್ ಕಡೆನೆ ಕಳಿಸಬೇಕಾಯ್ತು ಇವ್ರ ಗೊತ್ತಾ ಬೇಡ ಕೊಡಿ ಇವ್ರಿಗೆ ಕೊಡಿ 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 ಅಕ್ಕಂ ಕೊಡಿ ಕೊಡಿ ಹೇಳ್ತೀನಿ ಅಕ್ಕ ಅಕ್ಕ ಇಲ್ಲ ನೋಡಿ ಹಂಗ ನಿನ್ ತಮ್ಮ ಅಂತೀನಿ ಮಾತಾಡೋ ಉಳಿಸು ಈಗ ನನ್ನ ದಯವಿಟ್ಟು ಬಿಟ್ಟು ನಮಗೆ ಗೊತ್ತಿಲ್ಲ ಅಯ್ಯೋ ನನ್ ತಾಯಿ ನನ್ ಜೀವನ ಪಾವನವಾಗೋಯ್ತ್ ಕಣವ ಗೊತ್ತಿಲ್ಲ ಅನ್ನೋದು ಎಷ್ಟ್ ಮುದ್ದಾಗಿ ಹೇಳ್ತೀಯ ನೋಡ ನಿಮ್ ಮನೆಯವರು ಬಂದವ್ರ ಬಂದವ್ರಿ ಎಲ್ಲವ್ರೆ ಅಣ್ಣ ಕನ್ನಡ ಪಿಕ್ಚರ್ ತೋರ್ಸಿಲ್ವಣ ಅಳೆವ ಎಲ್ಲ ಎಲ್ಲವ್ರ ನಿಮ್ ಯಜಮಾನ್ರ ನೀವೇನಾ ಅಣ್ಣ ನೀನ್ ಹಣೆಗೆ ಅಷ್ಟುದ ನಾಮ ಇಕ್ಕೊಂಡಾಗ್ಲೇ ನಂಗೆ ಡೌಟ್ ಇತ್ತಣ್ಣ ನೀನ್ ಅಕ್ಕಂಗ ಬರೀ ದೇವ್ರ ಪಿಕ್ಚರ್ ತೋರ್ಸಿರ್ತೀವಿ ಬೇರೆ ನೀನು ತೋರ್ಸಿರಲ್ಲ ನಿಮಗ್ ಗೊತ್ತಾ ಕೊಡಿ ಕೊಡಿ ಅಣ್ಣಂಗ್ ಕೊಡಿ ಅಣ್ಣ ಅಣ್ಣಂಗ್ ಕೊಡಿ ಮೈಕ್ ಸರ್ ಯಾರ ಏನ್ ನೋಡ ಕೂತಿದಿರಿ ಕರೆಕ್ಟ್ ಆಗೇಳಿ ಆ ಹಾ ಏನ್ ನಕ್ತಿ ಅಣ್ಣ ಅದ್ಭುತ ಅಮ್ಮ ನಿಂಗೆ ಗೊತ್ತಿಲ್ಲ ನಿಮ್ಗೂ ಗೊತ್ತಿಲ್ಲ ನಿಮ್ ಎದ್ದೇ ಹೋಗ್ಬಿಟ್ಟವ್ರಲ್ಲಿ ಎಲ್ಲೋದ್ರು ಕೇಳ್ತಾರೆ ಅಂತ ಎದ್ದೋದ್ರ ಇಲ್ಲಿ ಯಾರ್ದು ಇದು ಇದು ಆ ಅಣ್ಣ ಅಣ ನಿನ್ನ ಹೆಸರು ವಿಜಯಕುಮಾರ ಕಂಡೇ ಟಿವಿ ಫೈ ಮೇಳದಲ್ಲಿ ವಿಜಯ್ ಕುಮಾರ್ ಮುಖವ ಕಂಡೇ ಆಗೋಯ್ತು ನನ್ನ ಜೀವನ ಆದರ್ಶ ದಂಪತಿಗಳೇ ದಯವಿಟ್ಟು ಏನು ರಿಯಾಕ್ಷನ್ ಕೊಡ್ಬಿಡಿ ಆರಾಮಾಗಿ ಕುಂತ್ಕೊಳ್ಳಿ ನೀವು ಆಯ್ತಾ ಓಕೆ ಆ ಅಮ್ಮ ನೀನ್ ಯಾಕೋ ನನ್ನ ಹೆಂಡತಿ ಕಡೇಳು ಅಂತಾನೆ ಅನಿಸ್ತಾ ನನಗೆ ಪಕ್ಕ ಸೂಟಬಲ್ ನೀನು ಯಜಮಾನ್ರು ಏನಾದ್ರೂ ರಾಂಗೇ ಅಣ್ಣ ಊಟ ಮಾಡ್ದ ಊಟ ಮಾಡ್ದ ಇಲ್ವೇಳ್ ಮಾಡಿಲ್ಲ ಅಣ್ಣ ಯಾರಾದ್ರೂ ಅಣ್ಣಂಗೆ ಮಸಾಲೆ ಕೊಡ್ರಪ್ಪ ಆರಾಮಾಗಿದ್ದೀರಲ್ಲ ಓಕೆ ಈ ಧ್ವನಿ ಯಾರ್ದು ಅಂತ ಕಂಡಿಬೇಕು ಇದೊಂದು ಚಾಲೆಂಜ್ ಓಕೆನಾ ಪಕ್ಕನಾ ಕಂಡು ಹೋದಾಗಿರಬೇಕು ಇದೇನು ದೀಪಾವಳಿ ನೋಡಿ ಅಪ್ಪ ಹಾಕಿಗಾರ ಅನ್ಕೊಂಡಿದ್ಯಾ ಟ್ರಿಗರ್ ಬಲೆ ಬುಲೇಟ್ ಹೆಸರಿಗೆ ಎನ್ಕೌಂಟರ್ ಹೋಗ್ತೀರಾ ನೀವು ಮಾಡಿದ್ರೆ ಮಾಡಿದ್ರೆ ಎನ್ಕೌಂಟರ್ ಇಲ್ಲಿ ನಡೀತಾ ಇರೋದು ಯಾವುದು ಆರ್ಡಿನರಿ ಮೇಳ ಅಲ್ಲ ಟಿ ವಿ ಫೈನ ನ ಮಹಾಮೇಳ ಎಲ್ರಿಗೂ ಅರ್ಥ ಆಗ್ತಾ ಇತ್ತ ಯಾರ್ದು ಅಯ್ಯೋ ನಿಜವಾಗ್ಲೂ ಬೇಡ ನೋಡಿ ನಮ್ಗ್ ಹಾಕಲ್ಲ ಅನ್ನಂಗೆ ಇಲ್ಲಿ ನಮ್ಮವ್ರೆ ನಮ್ ಆಡ್ಕತ ಕುತ್ಕಂದ್ರೆ ನಮ್ಗೆ ಏನ್ ಅನಸ್ಬೇಕು ಯಾರು ಮಾಡಿದ್ರೆ ಅಮ್ಮ ಒಂದ್ ನಿಮಿಷ ಯಾರ್ದು ತಡ್ರಿ ತಡ್ರಿ ಯಾರ್ದು ತಾಯಿ ಅಲ್ಲ ನೀವ್ ಯಾರು ಹೇಳ್ಬಿಡಿ ತಡ್ರಿ ಯಾರ್ದವಾನ್ ತಮ್ಮಯ್ಯಂತೀನಿ ಉಚ್ಚ ವೆಂಕಟ ಅಂತ ಅಯ್ಯೋ ಕರ್ದು ಕರ್ದು ಮರ್ಯಾದೆ ಯಾರಾದ್ರೂ ತಕತ್ತವ್ರ ನಾನೇ ಅಂತ ಮಗ ಹೌದಾ ಹ್ಮ್ ಕತ್ತೆತ್ತವ ಕತ್ತೆತ್ತೋ ಯಾರ್ದು ಯಾವ್ದಾರ ಕೂಪನ್ ಗಿಪ್ಪನ್ ಇಟ್ಟಿದ್ರ ಲಾಟ್ರಿ ಗಿಟ್ರಿ ಅದಕ್ಕೆ ಕಾಯ್ ತರ್ಬೇಕ ಅಕ್ಕ ಯಾರ್ದಿದೋ ಥ್ಯಾಂಕ್ ಯು ಅಮ್ಮ ನೀವು ಯಾರ್ದು ಥ್ಯಾಂಕ್ ಯು ಬದುಕದು ಯಾಕೆ ಗೊತ್ತಾ ಅಟ್ಲೀಸ್ಟ್ ಕಂಡು ಹಿಡಿದು ಬಿಟ್ರಲ್ಲ ಅಮ್ಮ ನೀನ್ ಏನು ಮೇಡಮ್ ಅಲ್ಲಿ ಎಲ್ಲಿ ಯಾವ್ದಾರು ಪಿಕ್ಚರ್ ಹಾಕಿ ಅಮ್ಮಂಗೆ ಏನು ಹೆಸರು ನಿಮ್ದು ಅಕ್ಕ ಅಕ್ಕ ಏನು ಹೆಸರು ಭಾಗ್ಯ ನಿನ್ನ ನೋಡಿ ನನ್ನ ಭಾಗ್ಯ ಕಣಮ್ಮ ಭಾಗ್ಯ ಆಗೋಯ್ತು ಈಗ ಇನ್ನೊಂದು ಧ್ವನಿ ಇದ್ಯಾರ್ದಂತ ಕಂಡಿಡ್ಬೇಕು ಓಕೆನಾ ಭವಿಷ್ಯ ಕರ್ನಾಟಕದಲ್ಲಿ ನನ್ನನ್ನು ಬಿಟ್ರೆ ಇನ್ ಯಾರು ಮಾಡಲ್ಲ ಅಂತ ನಾನು ಅನ್ಕೊಂಡಿದೀನಿ ಅದು ನೀವು ಗುರುತಿಸುದ್ರಿ ಆಗ್ಬೋದಾ ಜೀವನದಲ್ಲಿ ಇಷ್ಟೊಂದು ಜನ ನಾನು ಯಾವತ್ತೂ ನೋಡಿಲ್ಲ ಟಿವಿ ವಿ ನ ಮಹಾಮೇಳ ಅಂದ್ರೆ ಅದಕ್ಕೊಂದು ಅರ್ಥ ಇದೆ ಇಲ್ಲಿ ಸಿಗೋ ಎಲ್ಲ ಐಟಮ್ ತಗೊಂಡು ಸೀದಾ ನಿಮ್ಮನಿಗೆ ಹೋಗ್ಬೇಕು ಅಂತ ಕೇಳ್ಕೊತೀನಿ

ರವಿ ಬೆಳಗಿರೇ ಅಮ್ಮ ಇಷ್ಟೊತ್ವರೆಗೂ ನಿಮ್ಮ ಮೇಲೆ ಭಾರಿ ಗೌರವ ಇತ್ತು ಆ ರವಿ ಬೆಳಗಿರೇ ವೆಂಕಟ ಅವ್ರದ್ದು ಅಂತ ಇದೀರಲ್ಲ ಈ ಧ್ವನಿ ತಗೊಂಡೋಗಿ ಸರಿ ಹೇಳ್ಬೇಕಾ ಅಕ್ಕಂಗ ಒಬ್ರಿಗೆ ಆಪ್ಷನ್ ಓಕೆನಾ ಅಕ್ಕ ನಿಮ್ಗಷ್ಟೇ ಆಗ್ಬೋದಾ ಆಹಾ ಏನ್ ನಗ್ತಿರ ತಾಯಿ ಅದ್ಭುತ ಕಾಲಿ ಎಳಸ್ಕೊಂಡು ನಕ್ಕಿ ಖುಷಿಯಾಗಿ ಇದು ಇದ್ರಿ ಇದ್ ಕಂಡಿಡ್ಬೇಕು ಆ ಜೀವ ಇಷ್ಟೊಂದು ಜನ ನಾನು ಯಾವತ್ತೂ ನೋಡಿಲ್ಲ ಅಕ್ಕ ನಗತ ಇರೋದನ್ನ ನೋಡ್ತಾ ಭಾಳ ಖುಷಿ ಆಗುತ್ತೆ ರಾಜ ರವಿವರ್ಮ ಇರಿ ಇರಿ ಯಾರ್ದು ರವಿವಾರ ಮುಂದೆ ಇರ್ಬೇಕು ಸದ್ಯ ನಿಂದೆ ಹಣ್ಣಿಲ್ವಲ್ಲ ಏನ್ ಕಾನ್ಫಿಡೆನ್ಸ್ ಆಗಿರ್ತದೆ ರವಿವಾರ ಮುಂದೆ ಇರ್ಬೇಕು ಅಂತ ಯಾರ ರವಿವರ್ಮ ನಮ್ಮೂರಲ್ಲಿ ಅವ್ರಲ್ಲ ಆ ರವಿವರ್ಮಲ್ಲ ಯಾರ್ದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಿಮ್ಮ ವೈಫ್ ಅಲ್ಲಿ ಆ ಕಡೆ ಕೂತವ್ರ ಊಟ ಮಾಡ್ತಾವ್ರ ಕಾರ್ಯಕ್ರಮ ನೋಡ್ತಾವ್ರ ಮಹಾಮೇಳದಲ್ಲಿಲ್ಲಾ ಎಂಜಾಯ್ ಮಾಡಿದ್ರ ಮಹಾಮೇಳದಲ್ಲಿ ಯಾರಿಲ್ಲ ಏನೇನ್ ತಗೊಂಡ್ರಿ ಪುಳಿಯೋಗರೆ ತಗೊಂಡ್ರ ಪುಳಿಯೋಗರೆ ತಗೊಳಕ ಅಲ್ಲಿಂದ ಇಲ್ಲಿ ಗಂಟೆ ಬರ್ಬೇಕಾಗಿತ್ತ ಬೇರೆ ಏನೂ ತಗೊಳ್ಳಿಲ್ವ ಹಾ ಬೆಳ್ಳುಳ್ಳಿ ಕಬಾಬು ಎಲ್ಲ ಯಾವ ರಾಹುಲ್ ಏನಾರ ಅಂಗಡಿ ಐತೆ ಇಲ್ಲಿ ರಾಹುಲ್

ಹುಟ್ಟಿದ ಊರನು ಬಿಟ್ಟು ಬಂದ ಆಮೇಲೆ ಇನ್ನೇನು ಬಿಡುವುದು ಬಾಕಿ ಇದೆ ಮಾರೋದೆಲ್ಲ ಮಾಡಿ ಎಲ್ಬೇಡ ಪರದೇಶಿ ಎದ್ದೇಳು ಕೊನೆ ಬಸ್ಸು ಟೈಮ್ ಆಗಿದೆ ಬ್ಯಾಗು ಇಡೀ ಸಿದ ನಡಿ ಬೋರ್ಡು ನೋಡಿ ಬಸ್ಸು ಇಡಿ ನಿಂಗಿದು ಬೇಕಿತ್ತ ಮಗನೇ ವಾಪಸ್ಸು ಒಂಟೋಗನೇ ಯಾರ್ದೋ ಏನಾರು ಹೇಳ್ಕೊಳ್ಳಿ ಹಿಂದೆ ಮಾತ್ರ ಕಮೆಂಟ್ ಮಾತ್ರ ಹಾಕ್ಬಿಡ್ಕಂಡ್ರು ಅದು ನಿನ್ ಪಕ್ದ ಈಗ ನಾ ಮಾಡಿದ್ದು ಚೆನ್ನಾಗಿ ಹೇಳ್ದೆ ಯಾರ್ದು ಅಮ್ಮ ನಿಮ್ಮ ಹೆಸರು ಗೊತ್ತಾಗ್ನಿಲ್ಲ ಹ ಏನಮ್ಮ ಮುಖದಲ್ಲಿ ಮಂದಹಾಸ ಏನನ್ನೋ ಗೆದ್ದಂತ ಸಂತೋಷ ಏನಾದ್ರು ಗೆದ್ಕೊಂಡ್ರ ಇಲ್ವಾ ಇಲ್ಲಿಗೆ ಬಂದು ಗೆದ್ಕೊಂಡ್ರ ಊಟ ಮಾಡಿಲ್ಲ ಇನ್ನುವೇ ಊಟ ತಿಂದ್ರಾ ಒಳ್ಳೆದಾಗಲಿ ಇಲ್ಲೆಲ್ಲ ಎಲ್ಲ ಏನಾರು ಫ್ರೀಯಾಗಿ ಕೊಡ್ತಾರ ದುಡ್ಡು ಕೊಡ್ತರ ದುಡ್ಡು ಕೊಡ್ತರಾ ಫ್ರೀಯಾಗಿ ಯಾರು ಕೊಡ್ತಾರ ಇಷ್ಟೆಲ್ಲ ಮಾಡ್ಬಿಟ್ಟು ಅಲ್ವಾ ನಾನು ಮೊದಲೇ ಬಂದಿದ್ರಾ ನನ್ನ ಪೇಮೆಂಟಿಂದ ಅದೇನು ಹೇಳಿದ್ರ ಮಂಜುಳಮ್ಮ ಅವರು ಹೋಗಿ ಬಂದು ನನ್ನ ಪೇಮೆಂಟ್ ಮೇಲೆ ಕಂಡಾಗ್ತವ್ರಿ ಇರ್ಲಿ ಮಂಜುಳಮ್ಮ ಅವರು ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಹೇಳಿ ಕೊಡಿಸ್ಕೊಡ್ತೀನಿ ಓಕೆ ಕೊನೆಯದಾಗಿ ನಿಮ್ ಎಲ್ರಿಗೋಸ್ಕರ ಒಂದ್ ಮಿಮಿಕ್ರ ಯಾರ್ದು ಅಂತ ಕಂಡಿಡ್ಬೇಕು ಓಕೆನಾಂಡೆ ತಗಂಡು ರಾಗಿ ಮುದ್ದೆ ಉಂಡು ನಾನು ಇವತ್ತಿಲ್ಕ ಬಂದಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಟಿವಿ ಫೈವ್ ನಡ ಅವನು ಹುಟ್ಟಿಸ್ತಾನೆ ಹುಟ್ಟಬೇಕು ಅವನು ಬೆಳೆಸ್ತಾನೆ ಬೆಳಿಬೇಕು ಏಡ್ಕೋ ಇಡ್ಕೊ ಗೊಂಬ್ಯಾ ರೆಬಲ್ ಸ್ಟಾರ್ ಅಂಬರೀಶ್ ಅಣ್ಣ ಅವ್ರದ್ದು ಈಗ ಖುಷಿ ಆಯ್ತು ಅಟ್ಲೀಸ್ಟ್ ಈಗ ಈಗ ಈಗಿರೋದು ಟಾಸ್ಕು ಅಮ್ಮ ನಿಜವಾಗ್ಲೂ ನೀವೆಲ್ಲ ಈ ಕಡೆ ಗಮನ ಕೊಡಿ ಭಾಗ್ಯ ಅವ್ರ ಮೇಲೆ ಗಮನ ಕೊಡ್ಬೇಕೀಗ ದಯವಿಟ್ಟು ಭಾಗ್ಯ ಅವರೇ ಪ್ಲೀಸ್ ಪ್ಲೀಸ್ ರೈಸ್ ಯುವರ್ ರ್ಯಾಂಡ್ ಪ್ಲೀಸ್ ಭಾಗ್ಯ ಅವರೇ ಭಾಗ್ಯ ಅವರೇ ಈಗ ಯಾರ್ದು ಹೇಳ್ದೆ ಬದುಕ್ತೆ ಕಣಪ್ಪ ಇದ್ರೆ ನನಗೆ ಭಾರಿ ಬೇಜಾರ ಬಿಡದ ಇಲ್ಲದು ಬಿಗ್ ಬಾಸ್ ಅಲ್ಲಿ ಭಾರಿ ವಿಶೇಷವಾಗಿತ್ತು ಒಂದು ಧ್ವನಿ ಅಂದ್ರೆ ನಮ್ಮ ಗುರುಜಿ ಅವ್ರದ್ದು ಅವ್ರು ಬಂದಾಗ ಅಷ್ಟೇನೆ ಕಲ್ತಿದ್ ಅದೊಂದು ಸ್ವಲ್ಪ ಮಾಡ್ಬಿಡ್ತೀನಿ ಓಕೆನಾ ವಿಶೇಷವಾಗಿ ಭಾರಿ ಖುಷಿ ಆಗುತ್ತೆ ಕಂಡ್ರು ಆ ಟಿವಿ ಫೈವ್ ಅವರು ಮಹಾ ಮಹಾಮೇಳ ಮಾಡಿದ್ದಾರೆ ಆಗ್ಬೋದಲ್ವಾ ಎಲ್ಲ ಊಟ ಮಾಡುದ್ರಾ ಒಳ್ಳೇದಾಯ್ತಾ ಏನು ಒಳ್ಳೇದಾಗಿಲ್ವಾ ತಗೊಂಡ್ರೆ ಏನಾದ್ರು ಇಲ್ಲೋ ತಗೋಬೇಕು ಗೊತ್ತಾ ಈ ತರ ಒಂದು ಫಂಕ್ಷನ್ ಬಂದಾಗ ಕೈ ಬೀಸ್ಕೊಂಡು ಹೋದ್ರೆ ಆಗಲ್ಲ ಏನಾದ್ರೂ ತಗೊಂಡ್ ಹೋಗ್ಬೇಕು ಆಗ್ಬಹುದೇ ವಿಶೇಷವಾಗಿ ಇವತ್ತು ಒಳ್ಳೆ ದಿನ ಟಿವಿ ಫೈವ್ ನಂಬರ್ ಫೈವ್ ಅಂದ್ರೆ ಗೊತ್ತಲ್ವಾ ನಂಬರ್ ಒನ್ ಅದು ಆಗ್ಬಹುದೇ ಒಳ್ಳೇದಾಗ್ಲಿ ಎಲ್ಲ ಮನೆಗ್ ನೇರವಾಗಿ ಮನೆಗೆ ಹೋಗಿ ಆಗ್ಬಹುದಾ ನಿಮ್ ನಿಮ್ ಮನೆಗೆ ಹೋಗ್ಬೇಕು ವಿಶೇಷವಾಗಿ ಬರ್ತೀನಿ ಆಯ್ತಾ ಧನ್ಯವಾದಗಳು ಬ್ರಹ್ಮಾಂಡ ಗುರುಜಿ ಅವರು ಥ್ಯಾಂಕ್ ಯು ಇವಾಗ ಗೊತ್ತಾಯ್ತು ಯಾವ್ದೋ ಗಿತ್ರ ಕೇಳಕ್ಕೆ ಫೋನ್ಗಿನ್ ಮಾಡಿದ್ರಿ ಅನ್ಸುತ್ತೆ ಅಲ್ವಾ ಮಕ್ಳವ್ರ ಎಷ್ಟುದಾಗಿವೆ ಅವರೇ ಮಕ್ಕಳ ಅವ್ರ ಮಕ್ಳು ಎಷ್ಟುದಾಗಿವೆ ಮದುವೆ ಆಗಿದ್ಯಾ ಆಗಿಲ್ವಮ್ಮ ಆದಷ್ಟು ಬೇಗ ವಿಶೇಷವಾಗಿ ನಿಮ್ಗೊಂದು ಒಳ್ಳೆ ಗಂಡು ಸಿಗ್ಲಿ ಆಗ್ಬಹುದೇ ಮದುವೆ ಕರೀರಿ ನಾನೇ ಮುಹೂರ್ತ ಇಡ್ತೀನಿ ಹ ನನ್ನ ಕರಿಬೇಡಿ ಬ್ರಹ್ಮಾಂಡ ಗುರುಜಿಗಳ್ ಕರಿರಿ ಒಳ್ಳೇದಾಗ್ಲಿ ನಿಜಕ್ಕೂ ಬಾರಿ ಖುಷಿ ಆಗುತ್ತೆ ಸ್ವಲ್ಪ ತಡ ಆಯ್ತು ಲವ್ ಕೆಳಕ್ಕಂಬಕಳ್ರಿ ಕೆಳಕ್ ಕುತ್ಕೊಂಡ್ ಬಡ್ಕಳ್ರ ನೀವು ಬಡ್ದು ಬಡ್ದು ಕೆಳಕ್ ಬಿದ್ದನ್ ಹೇಳ್ಕೊಳ್ಳಲ್ಲ ಬಾರಿ ಖುಷಿ ಆಗುತ್ತೆ ಬಿಗ್ ಬಾಸ್ ಮುಗಿದ್ಮೇಲೆ ಆ ಎಲ್ಲಾ ಕಡೆನೂ ಎಲ್ರೂ ಭೇಟಿ ಮಾಡ್ಕೊಂಡು ಮಾತಾಡ್ಸ್ಕೊಂಡು ಬರ್ತಾ ಇದೀವಿ ಅಂಥದ್ರಲ್ಲಿ ನೀವೆಲ್ಲ ಕೊಟ್ಟಿರೋ ಪ್ರೀತಿ ಈ ಪುಟ್ಟ ಕಲಾವಿದರಿಗೆ ದೊಡ್ಡ ಬಹುಮಾನ ನಿಮ್ಮನ್ನ ಯಾವತ್ತೂ ನಾನು ಮರೆಯಲ್ಲ ನಿಮ್ಗಳ ಪ್ರೀತಿ ಇಲ್ಲಿವರೆಗೂ ಹೇಗಿತ್ತು ಮುಂದೆ ಕೂಡ ಅದೇ ರೀತಿ ಅದೇ ರೀತಿ ಕೊಡಿ ನಿಮ್ನ ಇರ್ತೀವಿ ಇರ್ತಿವಿ ಅಷ್ಟೇ ನಮಗೆ ಗೊತ್ತಿರೋದು ಅಷ್ಟೇ ಕಾಯಕ ನಾನು ಅವಾಗ್ಲೇ ಹೇಳ್ದಂಗೆ ನಗ್ತಾ ಇರಬೇಕು ನಗಿಸ್ತಾ ಇರಬೇಕು ಆರೋಗ್ಯದಿಂದ ಇರಬೇಕು ನಗ್ಬಿಡ್ರಿ ಟೆನ್ಷನ್ ಬಿಟಾಕ್ರಿ ಕರೆಕ್ಟ್ ತಾನೇ ಕರೆಕ್ಟ್ ಅಣ್ಣ ಅಣ್ಣ ವಾಟರ್ ಬಾಟ್ಲ್ ಅಣ್ಣ ಕರೆಕ್ಟ್ ಅಲ್ವಾ ನಗಬೇಕು ನೋಡಿ ಅವ್ರು ನಗ ತಕ್ಷಣ ಅವ್ರ ಮಗದಲ್ಲಿ ಇಷ್ಟು ಕಳೆ ಬಂದ್ಬಿಡ್ತು ಅಂತ ಅದಷ್ಟೇ ನೋಡಿ ಮನುಷ್ಯ ಚಿಂತೆಗಳನ್ನ ಸುಟ್ಟಾಕಿ ನಗುನ ತಗೋಬೇಕು ನಗಿಸ್ಬೇಕು ಅವಾಗ ಅಷ್ಟನ್ನ ಲೈಫಲ್ಲಿ ರಿಲ್ಯಾಕ್ಸ್ ಆಗಿರ್ಬೋದು ಅಲ್ವಾ ಯಾವಾಗ ಹೋಗುತ್ತೆ ಅಂತ ಯಾರಿಗ ಗೊತ್ತಿರಿ ಜೀವ ಇರವರ್ಗಷ್ಟೇ ಹ್ಯಾಪಿ ಅಲ್ವಾ ಹ್ಯಾಪಿ ಮರೆತ್ರೆ ಡೈಲಿ ಬೀಪಿನೇ ಬರೀ ಬಿ ಸತ್ತು ಸತ್ ಬಿಡ್ತಿವಿ ಅದಕ್ಕೆ ಇದಿದೆ ಟೆನ್ಷನ್ ವಾರ ಪೂರ್ತ ತಿಂಗಳ ಪೂರ್ತ ಟೆನ್ಷನ್ ರೇಷನ್ ತಂದಿಲ್ಲ ಅನ್ನೋ ಟೆನ್ಷನ್ ಎ ಎಮ್ ಐ ಕಟ್ಟಿಲ್ಲ ಅನ್ನೋ ಟೆನ್ಷನ್ ಅಲ್ವಾ ಮಕ್ಳು ಫೀಸ್ ಕಟ್ಟಿಲ್ಲ ಅನ್ನೋ ಟೆನ್ಷನ್ ಸಾಲಗಾರರು ಟೆನ್ಷನ್ ಈ ಟೆನ್ಷನ್ ಒಳಗೇನೆ ಜೀವನ ಮುಗಿಸ್ಬಿಟ್ಟು ಕಮಿಟ್ಮೆಂಟ್ ಅಲ್ಲೇ ಸತ್ತ ಹೋಗ್ಬಿಡ್ತೀವಿ ಅದೆಲ್ಲ ತೆಗ್ದಿಟ್ಬಿಟ್ಟು ಮಾಡೋದು ಒಂದೇ ಕೆಲಸ ಏನ್ ಹೇಳಿ ನಗ್ರಿ ದೇವ್ರ ಅಸ್ತು ಅನ್ಬಿಡ್ತಾನೆ ಏಯ್ ನಗ ನಗ್ತಾವನೆ ಅವನ್ ಒಳ್ಳೇದ್ ಮಾಡ್ಬೇಕಂತ ಅಲ್ವಾ ನಗಬೇಕು ಎಂತ ಶತ್ರುನೆ ಬಂದ್ ಎದುರುಗಡೆ ನಿತ್ಕೊಂಡ್ರು ಒಂದ್ಸಲ ನಗ್ಬಿಡ್ರಿ ಅವನೇ ಸೈಲೆಂಟ್ ಆಗಿ ಹೋಗ್ಬಿಡ್ತಾನೆ ಅಲ್ವಾ ನಗಬೇಕು ನಗ್ತಾ ಇರಬೇಕು ಆರೋಗ್ಯದಿಂದ ಇರಬೇಕು ನಗುವಷ್ಟೇ ಶಾಶ್ವತ ಅಂತ ಹೇಳ್ತಾ ನಿಮ್ಮ ಪುಟ್ಟ ಕಲಾವಿದನ ಒಂದು ಒಂದು ಪುಟ್ಟ ಕಾಮಿಡಿಯನ್ನು ಮುಗಿಸ್ತಾ ಇದ್ದೀನಿ ನನ್ಗೋಸ್ಕರ ಇಷ್ಟೊತ್ತರ್ಗಾದಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಆಮೇಲೆ ಆ ನಾನು ಇಷ್ಟಪಡೋ ವಾಹಿನಿಗಳಲ್ಲಿ ತುಂಬಾ ಅತ್ಯದ್ಭುತ ವಾಹಿನಿ ಅಂದರೆ ಅದು ಟಿ ವಿ ಫೈವ್ ಆ ತುಂಬಾ ಮುಕ್ತವಾಗಿ ಒಂದು ಭರವಸೆಯ ಬೆಳಕಾಗಿ ಎಷ್ಟೋ ವಿಚಾರಗಳನ್ನ ನೇರ ನೇರವಾಗಿ ತಲುಪಿಸ್ತಕ್ಕಂಥ ಒಂದು ವಾಹಿನಿ ಅಂದ್ರೆ ಅದು ಟಿ ವಿ ಫೈವ್ ನಂಗೆ ಭಾರಿ ಖುಷಿ ಆಗುತ್ತೆ ಟಿವಿ ಫೈವ್ ವಾಹಿನಿ ಅಂದ ತಕ್ಷಣವೇ ನಮ್ಗೆ ಒಂದು ಭರವಸೆ ಏನು ಒಂದು ಸತ್ಯ ಒಂದು ನಿಷ್ಠೆ ಒಂದು ಪ್ರಾಮಾಣಿಕತೆ ಎಲ್ಲ ಕಾಣುತ್ತೆ ನೀವೆಲ್ಲ ಮನೇಲಿ ನೋಡಿರ್ಬೋದು ಒಂದು ವಿಜುವಲ್ ಸಮೇತಗಳು ನೋಡಿರ್ಬೋದು ಎಲ್ಲ ವಾಹಿನಿಗಳ ಜೊತೆಗೆ ಒಂದು ಟಾಪ್ ವಾಹಿನಿಗಳಲ್ಲಿ ಟಿ ವಿ ಫೈ ಕೂಡ ಒಂದು ಯಾವುದೇ ಕಾಂಪ್ರಮೈಸ್ ಇಲ್ಲ ನೇರ 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 ನುಡಿ ದಿಟ್ಟ ಉತ್ತರ ಥರ ಟಿ ವಿ ಫೈ ಕೆಲಸ ಮಾಡ್ತೈತೆ ಇಡೀ ಕರ್ನಾಟಕದಾದ್ಯಂತ ಅವರ ಒಂದು ಸಾಧನೆ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಇದೇ ತರ ಒಂದು ಮಹಾ ಮೇಳಗಳು ದೊಡ್ಡ ಮಟ್ಟಕ್ಕಾಗಿ ಇನ್ನಷ್ಟು ಜನರಿಗೆ ಹೆಲ್ಪ್ ಆಗ್ಲಿ ಸಮಾಜಮುಖಿ ಕೆಲಸಗಳನ್ನ ಮಾಡ್ಲಿ ದೇವ್ರು ಒಳ್ಳೆಯದು ಮಾಡ್ಲಿ ಅಂತ ಆ ಕೇಳ್ಕೊತಾ ಇದ್ದೀನಿ ಯಾಕೆಂದ್ರೆ ತುಂಬಾ ಕಲಾವಿದರಿಗೆ ಭರವಸೆ ಕೊಡ್ತಾರೆ ಅವರು ಮತ್ತೆ ಒಂದು ದಾರಿನೂ ಕೊಡ್ತಾರೆ ಅದಕ್ಕೆ ಒಂದೆಲ್ಲ ಕಡೆ ಆ ಒಂದು ಸಂಸ್ಥೆ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯೋದಕ್ಕೆ ಕಾರಣ ಆಗುತ್ತೆ ಟಿವಿ ಫೈ ಸಂಸ್ಥೆಗೆ ಟಿವಿ ನ ಎಲ್ಲ ಸರ್ ಇದ್ದಾರೆ ಸರ್ಗೆ ಹಾಗೇನೆ ನಮ್ಮ ರಮೇಶ್ ಸರ್ಗೆ ನಮ್ಮ ಹೆಸರು ಗೊತ್ತಾಗ್ಲಿಲ್ಲ ಪ್ರದೀಪ್ ಸರ್ ಪ್ರದೀಪ್ ಸರ್ಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿಲಿ ಇದು ರಮೇಶ್ ಸರ್ ನಿಮ್ಗೂ ಒಳ್ಳೇದಾಗ್ಲಿ ಟಿವಿ ಫೈ ಅಂತ ತಕ್ಷಣನೇ ನಾನು ನೆನ್ನೆ ತರೇ ಕಮಿಟ್ ಆಗಿದ್ದು ಅವ್ರಿಗೂ ನನಗೂ ಅಂದ್ರೆ ಕಮಿಟ್ ಅಂದ್ರೆ ಏನಿಲ್ಲ ಸರ್ ಬರಬೇಕು ಈ ತರ ಒಂದಿದೆ ಜನ ನಿಮ್ಮನ್ನು ನೋಡಬೇಕು ಅಂತಂದ್ರು ಖುಷಿ ಆಯ್ತು ನನ್ನ ಎಲ್ಲಾ ಕೆಲಸಗಳಿದ್ರು ಅದನ್ನೆಲ್ಲ ಸೈಡ್ಗೆ ಹಾಕಿ ಇಲ್ಲಿಗೆ ಬರಲೇಬೇಕು ಅಂತ ಸುಮಾರು ನೂರೈದು ಕಿಲೋಮೀಟರ್ ದೂರದಿಂದ ಬಂದೆ ಇಲ್ಲಿಗೆ ಇಲ್ಲಿ ಬರೋ ಅವಶ್ಯಕತೆ ಇರಲಿಲ್ಲ ನಾನು ಹಂಗೆ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿತ್ತು ನಾವು ಎಷ್ಟೇ ರಿಸ್ಕ್ ತಗೊಂಡ್ರೂ ನಾನು ನೋಡೋ ಜನಗಳನ್ನ ಯಾವತ್ತೂ ನಾವು ಮಿಸ್ ಮಾಡ್ಕೊಬಾರ್ದು ಇಂತಹ ಒಂದು ಒಳ್ಳೆ ಸಂಸ್ಥೆಗೆ ಒಳ್ಳೆ ಹೆಸರಾಗಬೇಕು ಒಂದೊಳ್ಳೆ ಸಾಧನೆ ಮಾಡ್ತಾ ಇದ್ದಾರೆ ಇವರ ಒಂದು ಸಾಧನೆಗೆ ನಮ್ದೊಂದು ಅಳಿಲು ಸೇವೆ ಆಗಬೇಕು ಅಂತ ಇಲ್ಲಿಗೆ ಬಂದೆ ಬಾರಿ ಖುಷಿ ಆಯಿತು ನಿಮ್ಗಳೆಲ್ಲ ನೋಡಿ ಇಷ್ಟು ದೊಡ್ಡ ಮೇಳವನ್ನು ನೋಡಿ ನಾನು ಸಿಕ್ಕಾಬೇ ಖುಷಿಯಾಗಿದ್ದೀನಿ ನೀವು ಅಷ್ಟೇ ಖುಷಿ ಖುಷಿಯಾಗಿ ಎಲ್ಲರೂ ತಗೊಂಡೋಗಿ ಮುಂದಿನ ಸರಿ ಬಂದಾಗ ನಿಮ ಎಲ್ರಿಗೂ ಐವತ್ ಸಾವಿರ ರೂಪಾಯಿ ಚೆಕ್ ನಮ್ ತಾಯಣ ಕೊಡೋಲ್ಲ ನಗನಗ್ತ ಹೋಗಿ ಬರ್ಲಾ ಬಾಯ್ ಬಾಯ್ ಧನ್ಯವಾದಗಳು ಲವ್ ಯು ಮಿಸ್ ಯು ಫೋಟೋ ಖಂಡಿತ ಕೊಡ್ತೀನಿ ಕೆಳಗಡೆ ಬರ್ತೀನಿ ಕೆಳಗಡೆ ಕೆಳಗಡೆ ಇರಿ ಎಲ್ಲ ಕೆಳಗಡೆ ಇರಿ ಖಂಡಿತ ಕೊಡ್ತೀನಿ ಆಯ್ತು ಆಯ್ತು ಅಲ್ಲೇ ಇರಿ ಅವ್ನು ಯಾರ ಕಣ ಬಸ್ ಅಲ್ಲಿ ಟವಲ್ ಎಸಿತಾರಲ್ಲ ಹಂಗೆ ಇನ್ನೊಂದ್ ಸ್ವಲ್ಪ ಓದೋದ್ರೆ ನನ್ನಿಂದನೇ ಮೈಕ್ ಎಸ್ ಆಯ್ತು ಸರ್ ಧನ್ಯವಾದಗಳು ಥ್ಯಾಂಕ್ ಯು ಲವ್ ಯು ತುಂಬಾ ಥ್ಯಾಂಕ್ಸ್ ಸಾಕಷ್ಟು ಬಿಸಿ ಇದ್ರು ಕೂಡ ಇನ್ ಇನ್ಫ್ಯಾಕ್ಟ್ ತುಂಬಾ ಜನ ನಿಮ್ಮ ಸ್ಪೀಚ್ ನ ನಿಮ್ ಕಂಪನಿ ಮಿಸ್ ಮಾಡ್ಕೊಂಡ್ರು ತುಂಬಾ ಜನ ಬೇಗ ಹೋಗ್ಬಿಟ್ರು ಬಟ್ ಕೆಲವರು ಮಾತ್ರ ನಿಮ್ಮನ್ನು ಇಷ್ಟಪಡುವಂತ ಕೂತ್ಕೊಂಡ್ರು ದಯವಿಟ್ಟು ಸಂತೋಷ್ ಅವ್ರಿಗೆ ಜೋರ ಚಪ್ಪಾಳೆ ಮೂಲಕ ನೀವು ಪ್ರೋತ್ಸಾಹ ಕೊಡಬೇಕು ಬೆಳಿತಾ ಇರೋ ಕಲಾವಿದರು ಆಮೇಲೆ ಯಾವ್ದೇ ರೀತಿಯ ಕಮಿಟ್ಮೆಂಟ್ ಏನಿಲ್ಲ ಮಾ ದುಡ್ಡೇನು ಇಸ್ಕೊಂಡಿಲ್ಲ ಪ್ರೀತಿ ವಿಶ್ವಾಸಕ್ಕೆ ಅಷ್ಟೇ ಇಲ್ಲಿಗೆ ಬಂದವರು ಯಾರು ದುಡ್ಡು ಇಸ್ಕೊಂಡಿಲ್ಲ ನಮ್ಮತ್ರ ಪ್ರೀತಿ ವಿಶ್ವಾಸಕ್ಕೆ ಬಂದವರಷ್ಟೇ ಎಲ್ಲರೂ ಕೂಡ ಅವರು ಅಷ್ಟೇನೆ ಮೊನ್ನೆ ಬರ್ಬೇಕಾಗಿತ್ತು ಆಕ್ಚುಲಿ ಕಾರಣಾಂತರಗಳಿಂದ ಬರಕ್ ಆಗ್ಲಿಲ್ಲ ಅಗೇನ್ ಇವತ್ತು ನಮ್ಮ ಮಾತಿ ಬೆಲೆ ಕೊಟ್ಟು ಬಂದಿದ್ದಾರೆ ಖುಷಿ ಆಯ್ತಾ ನಿಮ್ಗೆ ನಾಳೆ ಮತ್ತಷ್ಟು ಸೆಲೆಬ್ರಿಟೀಸ್ ಬರ್ತಾರೆ ಮತ್ತಷ್ಟು ಎಂಟರ್ಟೈನ್ಮೆಂಟ್ ಇರುತ್ತೆ ಕೊನೆ ದಿನ ಸರ್ ತುಂಬಾ ಖುಷಿ ಆಯ್ತು ತಾವು ಬಂದಿದ್ದು ಇನ್ಫ್ಯಾಕ್ಟ್ ನೀವು ಬೇಗ ಬಂದಿದ್ರೆ ಇನ್ನೊಂದಷ್ಟು ಜನ ಖುಷಿ ಪಡ್ತಾ ಇದ್ರು ತುಂಬಾ ಬೆಳಗ್ಗೆಯಿಂದ ಸಾಕಷ್ಟು ಕಾರ್ಯಕ್ರಮಗಳು ಬಿಗ್ ಬಾಸ್ ಇಂದ ಬಂದಾದ್ಮೇಲೆ ಸಾಕಷ್ಟು ಫಂಕ್ಷನ್ ಹೋಗ್ತಾ ಇದಾರೆ ಈ ಮಿಡ್ಲೂ ಕೂಡ ಕಾರ್ಯಕ್ರಮ ಬಹಳ ಖುಷಿ ಆಯ್ತು ಸರ್ ಧನ್ಯವಾದಗಳು ಸರ್ ನಿಮ್ಗೆ ದಯವಿಟ್ಟು ಕೆಳಗೆ ಹೋಗಿ ಬರ್ತಾರೆ ಒಂದು ಕೆಳಗಡೆ ಗಿಫ್ಟ್ ಕೊಡೋದಿದೆ ದಯವಿಟ್ಟು ಆ ಹೋಗಿ ಕೆಳಗಡೆ ಹೋಗಿ ಕೆಳಗಡೆ ಹೋಗಿ ದಯವಿಟ್ಟು ಕೆಳಗೆ ಗಿಫ್ಟ್ ಟ್ಯಾಂಪರ್ ಇದೆ ದಯವಿಟ್ಟು ದಯವಿಟ್ಟು ಕೆಳಗಡೆ ಹೋಗ್ಬೇಕು ಗಿಫ್ಟ್ ಕೊಡೋದಿದೆ ಕೆಳಗೆ ಬಂದ್ಬಿಡು ಫಂಕ್ಷನ್ ಆ ಕೆಳಗಡೆ ಬರ್ತಾರೆ ಎಲ್ಲರೂ ಕೊಡ್ತಾರೆ ಸಂತೋಷ ನಿಮ್ಮ ಒಂದೆರಡು ಪ್ರಶ್ನೆಗಳು ನಿಮ್ಗೆ ಎಳೆಯರು ಬಂದಿದ್ರಿ ಈಗ ಹಾಯ್ ಹೋಗ್ಬಿಡು ಇವನ್ ಯಾರೋ ಕಿರಡಿ ಇರ್ಬೇಕು ನಂಗೆ ಹೊಡೆದೋಯ್ತಾವ್ನೆ ಎಸ್ ನಿಮ್ಮ ಸ್ನೇಹಿತರು ಬಂದೋದ್ರು ಆಗಲೇ ಅದ್ ಹಿಂಗ್ ನಡೀತಾ ಮಾತಾಡ್ಕೊಂಡ್ರ ಬಿಗ್ ಬಾಸ್ ಅದನ್ನ ಭೇಟಿ ಆಗಿದ್ದು ಸ್ವಲ್ಪ ಮುಂದೆ ಭೇಟಿ ಏನೇನ್ ಚರ್ಚೆಗಳಾಯ್ತು ಮತ್ತೇನ ಮಾತಾಡ್ಕೊಂಡಿದ್ರ ಇಲ್ಲ ಅದಾದ್ಮೇಲೆ ಫಂಕ್ಷನ್ ಗೆಲ್ಲ ಹೋಗಿದ್ದು ಅವ್ರ ಮನೆ ಫಂಕ್ಷನ್ ನಾಮಕರಣ ನಡೀತಿತ್ತು ಅದಕ್ಕೆ ಹೋಗಿದ್ವಿ ಅಲ್ಲಿ ಅವರು ಲಾಕೆಟ್ ಕೊಟ್ಟರು ಗೊತ್ತಲ್ಲ ನಿಮ್ಗೆ ಗೊತ್ತು ಗೊತ್ತು ಲಾಕೆಟ್ ಕೊಟ್ರು ಅದಾದ್ಮೇಲೆ ನಿಮ್ ವೈಫ್ ಏನೇನು ಹೇಳುದು ಎಲ್ಲಾನು ಗೊತ್ತು ಸ್ಟೋರಿ ಸರ್ ನಮ್ಗೆ ಇಲ್ಲ ಇಲ್ಲ ಇದು ಲಾಕೆಟ್ ಬಂದ್ಬಿಟ್ಟು ವರ್ತುರನ ಕೊಟ್ರು ಲಾಕೆಟ್ ಇದು ಅಂದ್ರೆ ಸಂತು ಪಂತು ಅನ್ನೋ ಲಾಕೆಟ್ ಆ ಲಾಕೆಟ್ ನ ಜೋಬಲ್ ಇಟ್ಕೊಂಡು ಓಡಾಡ್ತ ಇದ್ದೆ ಆಗ ನಮ್ ಪ್ರೊಡ್ಯೂಸರ್ ಪುಟ್ರಜರಣ್ಣ ಅಂತ ಮಾನ್ ಸ್ಟಾರ್ ಮೂವಿ ಪ್ರೊಡ್ಯೂಸರ್ ಅವ್ರು ಅದನ್ನ ನೋಡಿ ಯಾರಾದ್ರೂ ಒನ್ ಅಂತ ಸರ್ಪ್ರೈಸ್ ನನ್ಗೂ ಗೊತ್ತಿಲ್ಲ ಮನೆಗ್ ಕರ್ಸಿಬಿಟ್ಟು ಆ ಲಾಕೆಟ್ ಒಂದು ಚೈನ್ ಕೊಟ್ರು ಅದಾದ್ಮೇಲೆ ಅದ್ ಯಾವಾಗ್ಲೂ ನನ್ ಜೊತೆನೆ ಇರಬೇಕು ಅನ್ಬಿಟ್ಟು ಅವರೇ ಒಂದು ಪ್ರೀತಿಯಿಂದ ಕೊಟ್ರು ಅದಾದ್ಮೇಲೆ ನಿನ್ನೆ ನಮ್ಮ ಸ್ನೇಹಿತರು ಅಭಯ್ ಗೋಲ್ಡ್ ಓನರ್ ಸತೀಶ್ ಗೌಡ್ರು ಒಂದು ಚೈನ್ ಅದು ಅದಾಕ ಬಂದಿಲ್ಲ ಎಲ್ಲ ಹೇಳ್ತವ್ರೆ ಬಿಗ್ ಬಾಸ್ ಮನೆಯ ಗೋಲ್ಡನ್ ಸ್ಟಾರ್ ಅಂತ ನಾನು ಯಾವುದು ಕೇಳಿಲ್ಲ ಅದಾಗೆ ಬತ್ತೇ ಇರೋದು ಅದಾಗೆ ಬರೋದನ್ನ ಈಸ್ಕೋಬೇಕ ಬ್ಯಾಡ್ವಾ ನೀವೇ ಹೇಳಿ ಈಸ್ಕೋಬೇಕಲ್ವಾ ಅದನ್ನೇ ನಾನು ಮಾಡ್ತಾ ಇರೋದು ಪ್ರೀತಿ ಇದ್ದಾಗ ಕೊಟ್ಟಾಗ ಇಸ್ಕೊಂಡಿದ್ದೀನಿ ಸರ್ ಒಳ್ಳೇದಾಗ್ಲಿ ಸಿನಿಮಾಗಳು ಪ್ರಾಜೆಕ್ಟ್ ಬಗ್ಗೆ ಹೇಳೋದಾದ್ರೆ ಸರ್ ನನ್ನ ಒಂದು ಸಿನಿಮಾಗಳು ಈಗ ಮಾನ್ ಸ್ಟಾರ್ ಅಂತ ಒಂದು ಬರ್ತಾ ಇದ್ದೆ ಆಮೇಲೆ ಕ್ರೆಡಿಟ್ ಕುಮಾರ್ ಅಂತ ಬದೈತೆ ಆಮೇಲೆ ಗಿಲಿಗಿಲಿ ರನ್ನಿಂಗ್ ಅಲ್ಲಿ ಐತೆ ಇನ್ನೊಂದಷ್ಟು ಹೊಸ ಹೊಸ ಪ್ರಾಜೆಕ್ಟ್ ಬರ್ತಾವೆ ಮಾರ್ಚ್ ತಿಂಗಳಿಂದ ಎಲ್ಲ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಸರ್ ಎಲ್ಲಾ ಇಲ್ಲ ಇಲ್ಲ ಸರ್ ಇಲ್ಲ ಸರ್ ಹೊಡೆಯಲ್ಲ ಅದು ಅದು ಡಮ್ಮಿ ಸ್ಟಿಕ್ ಆಕ್ಚುಲಿ ನಕ್ಸಕ್ಕೋಸ್ಕರ ಮಾಡೋದು ಎಲ್ಲ ಒಂದ್ ಕಡೆ ಹೊಡೆದ್ರೆ ಹ್ಯೂಮರಸ್ ಆಗುತ್ತೆ ಕಾಮಿಡಿ ಹ್ಯೂಮರಸ್ ಬರುತ್ತೆ ಅಂತ ನಾನೇ ಹೇಳಿರ್ತೀನಿ ನೀನ್ ಮುಜುಗರ ಪಟ್ಕೊಂಬೇಡ ನಗತಾರೆ ಅನ್ನೋದಾದ್ರೆ ನೀನ್ ಕಾಲೆಳಿ ಕಾಮಿಡಿ ಮಾಡು ಒಡಿ ತಲೆ ಅಂತ ಹೇಳಿರ್ತೀನಿ ನಾವಿಬ್ರು ಏನೇ ಮಾಡಿದ್ರು ಇನ್ನೊಬ್ರು ನಗಕ್ಕೋಸ್ಕರನೇ ಈಗ ನಾನು ಬಂದ ತಕ್ಷಣನೇ ನನ್ನ ಹೆಂಡತಿಗೆ ಎಷ್ಟು ಜನ ಫ್ಯಾನ್ಸ್ ಅವ್ರೆ ಅಂತ ತಕ್ಷಣ ಎಲ್ಲಾ ಕೈ ಎತ್ತಿದ್ರು ಈಗ ನೋಡಿ ಪ್ರೀತಿಯಿಂದ ಡ್ರಾಮಾ ಮಾಡ್ಕೊಂಡು ಚಿನ್ನ ನೀನ್ ಹಿಂಗೆ ನೀನ್ ಹಂಗೆ ತರ ಡ್ರಾಮಾ ಮಾಡ್ಕೊಂಡು ಪ್ರೀತಿನ ಮಾಡೋದ್ಕಿಂತ ಓಪನ್ ಅಪ್ ಆಗಿ ಈಗ ನನ್ನ ಹೆಂಡತಿ ನನ್ಗೆ ಭಾರಿ ಖುಷಿ ಆಗ ನನ್ಗೆ ಹೆಮ್ಮೆ ಆಗುತ್ತೆ ನನ್ನ ಹೆಂಡತಿ ಇಷ್ಟು ಮಟ್ಟಿಗೆ ಗುರ್ತಿಸ್ತಾರೆ ಇಷ್ಟು ಮಟ್ಟಿಗೆ ಬೆಳೆದಿದ್ದಾಳೆ ಬಾರಿ ಒಂದು ಹೆಮ್ಮೆ ಆಗುತ್ತೆ ಯಾವಾಗ್ಲೂ ಅಷ್ಟೇನೆ ಪ್ರತಿ ಗಂಡನ್ಗೂ ಹೆಂಡತಿ ಏನಾದ್ರು ಸಾಧನೆ ಮಾಡಿದಾಗ ಫಸ್ಟ್ ಖುಷಿ ಪಡೋಣ ಗಂಡ ಗಂಡ ಏನಾದ್ರು ಸಾಧನೆ ಮಾಡಿದಾಗ ಫಸ್ಟ್ ಖುಷಿ ಪಡೋಳೆ ಹೆಂಡತಿ ಅಲ್ವಾ ಹಂಗೆ ಮಕ್ಕಳು ಸಾಧನೆ ಮಾಡಿದಾಗ ಖುಷಿ ಪಡೋರು ತಾಯಿ ಹಂಗೆ ನಮ್ಮವರು ಸಾಧನೆ ಪಟ್ಟಾಗ ನಾವು ಖುಷಿ ಪಡಬೇಕು ನಂಗೆ ಭಾರಿ ಖುಷಿ ಇದೆ ಹೆಮ್ಮೆ ಇದೆ ನನ್ನ ಹೆಂಡತಿ ಈ ಲೆವೆಲ್ಗೆ ಓಪನ್ ಅಪ್ ಆಗಿ ಇಷ್ಟು ಕಾಮಿಡಿ ಮಾಡ್ತಾಳಲ್ಲ ಇಷ್ಟು ನಗಿಸ್ತಾಳಂತ ನಂಗೆ ಭಾರಿ ಖುಷಿ ಆಗುತ್ತೆ ಆ ಏನೋ ದೇವ್ರು ಕೊಟ್ಟು ವರನೇ ಇರಬೇಕು ಭಗವಂತ ಎಲ್ಲ ಒಂದು ಕಡೆ ನಮಗೆ ತಾಯಿ ತಂದೆ ಯಾರೂ ಇಲ್ಲ ಅಂತ ಟೈಮಲ್ಲಿ ಅವೆರಡಕ್ಕೂ ಜೊತೆಯಾಗಿ ಒಂದು ತಾಯಿ ತಂದೆ ರೂಪದಲ್ಲಿ ನನ್ನ ಹೆಂಡ್ತಿ ಕಳಿಸಿದಾರೆ ಇವತ್ತು ನನ್ನ ಹೆಂಡತಿ ತುಂಬ ಇನ್ನೋಸೆಂಟು ನಾವು ಸ್ಟೇಜಲ್ಲಿ ಏನು ಕಾಮಿಡಿ ಮಾಡ್ತೀವಿ ಅಷ್ಟು ಅವ್ರ ಧೈರ್ಯವಾಗಿಲ್ಲ ಅವರು ಅಂದರೆ ಅಷ್ಟೊಂದು ಧೈರ್ಯವಂತೆ ಅಲ್ಲ ಸಿಕ್ಕಾಬ ಎಮೋಷನಲ್ ಅವಳು ಸ್ಟೇಜಲ್ಲಿ ನನ್ನ ಒಂದು ಇದಕ್ಕೋಸ್ಕರ ನಿಮ್ಮನ್ನೆಲ್ಲ ನಗಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅವ್ರು ಸಿಕ್ಕಬಟ್ಟೆ ಆ ಥರ ಕಾಮಿಡಿ ಮಾಡ್ತಾರೆ ಕೆಲವರು ಅನ್ಕೋಬೋದು ಗಣ್ಣನ್ಗೆ ಯಾಕೆ ಇಷ್ಟೊಂದು ಹೊಡಿತಾರೆ ಹಂಗೆ ಅಂತ ಇಲ್ಲ ಒಡಿಯಲ್ಲ ಅದು ಏಟು ಆಗಲ್ಲ ಆಕ್ಚುಲಿ ಅದು ಡೊಮ್ಮಿಸ್ಟಿಕ್ ನಿಮ್ಗೂ ಗೊತ್ತಿರ ಡಮ್ಮಿಸ್ಟಿ ಅಂದ್ರೆ ಆ ಚಾನಲ್ ನಾವು ಮಾಡೋದೆಲ್ಲ ಅದು ಕಾಲ್ಪನಿಕ ಅಷ್ಟೇನೆ ಡ್ರಾಮಾ ಒಂದು ನಾಟಕದಲ್ಲಿ ಪಾತ್ರಗಳ ಪರಕಾಯ ಪ್ರವೇಶ ಮಾಡಿದಾಗ ಆತರ ಆಗುತ್ತೆ ಆಮೇಲೆ ಡಮ್ಮಿಸ್ಟಿಕ್ ಆಗಿರೋದ್ರಿಂದ ಅದೇನು ಆಗಲ್ಲ ಒಡಿ ಅಂತ ನಾವೇ ಹೇಳಿರ್ತೀವಿ ಅದಿನ್ನೊಂದಷ್ಟು ಕಾಮಿಡಿ ಆಗಲಿ ಅಂತ ಟೋಟಲ್ ನಾನು ಹೆಂಡ್ತಿ ಅಂದ್ರೆ ನಂಗೆ ಭಾರಿ ಇಷ್ಟ ಅವ್ಳು ಆ್ಯಕ್ಚುಲಿ ಇಲ್ಲಿಗೆ ಬರಬೇಕಾಯ್ತು ನಾನು ಸರ್ಪ್ರೈಸ್ ಆಗಿ ಕರ್ಕೊಂಬರೋಣ ಅನ್ಕೊಂಡಿದ್ದೆ ಬಟ್ ಅವ್ರಿಗೆ ನಾನು ಇಲ್ಲಿಗೆ ಬರಬೇಕಾಗಿದ್ದರಿಂದ ಇನ್ನೊಂದು ಕಾರ್ಯಕ್ರಮಕ್ಕೆ ನಾನು ಹೆಂಡ್ತಿ ಕಳಿಸ್ದೆ ಸೊ ಹಂಗಾಗಿ ಬರೋಕ್ಕಾಗ್ಲಿಲ್ಲ ಎಲ್ಲರೂ ಅಷ್ಟೇ ಎಣ್ತಿನ ಖುಷಿ ಇಟ್ಕೊಳ್ಳಿ ಆಗ ಲೈಫ್ ತುಂಬ ಖುಷಿಯಾಗಿರುತ್ತೆ ನಿಜವಾಗ್ಲೂ ಮನುಷ್ಯ ಯಾವಾಗ ನೆಮ್ಮದಿಯಿಂದ ಇರ್ತಾನೆ ಅಂದರೆ ಕಟ್ಕೊಂಡು ಹೆಂಡ್ತಿನ ಚೆನ್ನಾಗಿ ಪ್ರೀತಿಯಿಂದ ಯಾರು ನೋಡ್ಕೋತಾರೆ ಅವಾಗ ಅವ್ನು ತುಂಬ ನೆಮ್ಮದಿಯಾಗಿರ್ತಾನೆ ಫ್ಯಾಮಿಲಿನೂ ನೆಮ್ಮದಿಯಾಗಿರುತ್ತೆ ನಾನು ಹೇಳೋದು ಇಷ್ಟನೆ ನಮ್ಮ ನನ್ನನ್ನ ನಮ್ಮನ್ನ ನಂಬಿ ಯಾರು ಬಂದಿರ್ತಾರೋ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ ಥ್ಯಾಂಕ್ ಯು ಧನ್ಯವಾದ ಥ್ಯಾಂಕ್ ಯು ಸರ್ ಮತ್ತೊಮ್ಮೆ ಜೋರಾಲ್ ಚಪ್ಪಾಳೆ ಮೂಲಕ ಅವ್ರನ್ನ ಬಿಳ್ಕೊಡುವಂತ ಕೆಲಸವನ್ನು ಮಾಡೋಣ ಥ್ಯಾಂಕ್ ಯು ಸರ್ ಸಾಕಷ್ಟು ಬಿಸಿ ಶೆಡ್ಯೂಲ್ ಅಲ್ಲಿ ಬಂದು ಈ ಕಾರ್ಯಕ್ರಮ ಭಾಗವಹಿಸಿದ್ರಿ ತುಂಬಾ ಖುಷಿ ಆಯ್ತು ಒಂದಷ್ಟು ಎಂಟರ್ಟೈನ್ಮೆಂಟ್ ಕೂಡ ಮಾಡಿದ್ರಿ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ನಿಮಗೆ ನಿಮ್ ಫ್ಯೂಚರ್ಸ್ ಎಲ್ಲ ಒಳ್ಳೇದಾಗಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್